ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು OBS ಸ್ಟುಡಿಯೋ ಬಳಸುವಾಗ ಅಥವಾ OBS ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡುವಾಗ ಹಾಟ್ ಕೀಯನ್ನು ಹೇಗೆ ಬಳಸ್ಬೋದು ಅಂತ ನೋಡುವ. ಮೊದಲಿಗೆ OBS ಸ್ಟುಡಿಯೋ ಓಪನ್ ಮಾಡಿಕೊಳ್ಳುವ. ಇದು OBS ಸ್ಟುಡಿಯೋ. ಈಗ OBS ಸ್ಟುಡಿಯೋದಲ್ಲಿ ಪ್ರೆಸೆಂಟೇಷನ್ ವಿಂಡೋ ಕ್ಯಾಪ್ಚರ್ ಇದರಲ್ಲಿ ಆಲ್ರೆಡಿ ಹಾಕಿ ಇಟ್ಟಿದೆ. ಈಗ ನಾನು ಹಾಟ್ ಕೀ ಸೆಟ್ ಮಾಡಬೇಕು. ಅದಕ್ಕೆ ಮೊದಲನೇದಾಗಿ ಸೆಟ್ಟಿಂಗ್ಸಿಗೆ ಹೋಗ್ತೇನೆ. ಸೆಟ್ಟಿಂಗ್ಸಲ್ಲಿ ಹಾಟ್ ಕೀಸ್ ಅಂತ ಒಂದು ವಿಭಾಗ ಇದೆ, ಇಲ್ಲಿಗೆ ಹೋಗಬೇಕು. ಇದನ್ನು ಸ್ವಲ್ಪ ವಿಂಡೋವನ್ನು ಸಣ್ಣ ಮಾಡಿಕೊಳ್ಳುವ. ಹಾಟ್ ಕೀಸ್, ಈ ಹಾಟ್ ಕೀಸಲ್ಲಿ ನೀವಿಲ್ಲಿ ಲಿಸ್ಟಲ್ಲಿ ಹುಡುಕ್ತಾ ಹೋದರೆ ಇದರಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್ ಅಂತ ಎರಡು ಕಾಣ್ತದೆ. ಹಾಗೆ ಪಾಸ್, ಅನ್ಪಾಸ್, ಇದಕ್ಕೂ ಕೂಡ ಈ ರೀತಿ ತುಂಬ ವಿಷಯಗಳಿಗೆ ನೀವು ಶಾರ್ಟ್ಕಟ್ ಕೀಯನ್ನು ಸೆಟ್ ಮಾಡ್ಬೋದು. ಇದರಲ್ಲಿ ನೀವು ಈಗ ಒಂದಕ್ಕಿಂತ ಜಾಸ್ತಿ ಸೀನ್ ಇದ್ದರೆ ಒಂದು ಸೀನಿಂದ ಇನ್ನೊಂದು ಸೀನಿಗೆ ಸ್ವಿಚ್ ಆಗಲಿಕ್ಕೆ ಕೂಡ ನೀವು ಹಾಟ್ ಕೀಯನ್ನು ಸೆಟ್ ಮಾಡ್ಬೋದು. ಈಗ ಸ್ಟಾರ್ಟ್ ರೆಕಾರ್ಡಿಂಗಿಗೆ ನಾನು ನನ್ನ ಕೀಬೋರ್ಡಲ್ಲಿ ಕಂಟ್ರೋಲ್, ಆಲ್ಟ್ ಮತ್ತು ಲೆಫ್ಟ್ ಆರೋ ಇದನ್ನು ಸೆಟ್ ಮಾಡ್ತೇನೆ. ಸ್ಟಾಪ್ ರೆಕಾರ್ಡಿಂಗಿಗೆ ಕಂಟ್ರೋಲ್, ಆಲ್ಟ್ ಮತ್ತು ರೈಟ್ ಆರೋ ಅಂತ ಹೇಳಿದರೆ ಕಂಟ್ರೋಲ್ ಮತ್ತು ಆಲ್ಟ್ ಕೀಯನ್ನು ಒಟ್ಟಿಗೆ ನೀವು ಪ್ರೆಸ್ ಮಾಡಿ ಹಿಡ್ಕೊಳ್ಬೇಕು, ರೈಟ್ ಆರೋ ಕೀಯನ್ನು ಒಮ್ಮೆ ಪ್ರೆಸ್ ಮಾಡಿ ಬಿಡಬೇಕು. ಪಾಸ್ ಮಾಡಲಿಕ್ಕೆ ಕಂಟ್ರೋಲ್, ಆಲ್ಟ್, ಅಪ್ ಆರೋ, ಅನ್ಪಾಸ್ ಮಾಡಲಿಕ್ಕೆ ಕಂಟ್ರೋಲ್, ಆಲ್ಟ್, ಡೌನ್ ಆರೋ. ಇದು ನಿಮಗೆ ಯಾವ್ಯಾವ ಕೀಯನ್ನು ನೀವು ಸೆಟ್ ಮಾಡಿದ್ದೀರಿ ಅಂತ ನಿಮಗೆ ನೆನಪಿದ್ರೆ ಆಯಿತು ಅಷ್ಟೆ. ಈಗ ಅಪ್ಲೈ, ಓಕೆ. ಈಗ ಹಾಟ್ ಕೀಯಿಂದ ಉಪಯೋಗ ಏನು ಅಂದರೆ, ಈಗ ನಾವು OBS ಸ್ಟುಡಿಯೋ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೇವೆ, ಇನ್ನು ನಾವು ನೇರವಾಗಿ ಪ್ರೆಸೆಂಟೇಷನಿಗೆ ಹೋಗ್ಬೋದು. ಈಗ ಪ್ರೆಸೆಂಟೇಷನಿಗೆ ಹೋದರೆ ನಾನು ಸ್ಲೈಡ್ ಶೋ ಅಂತ ಕೊಡ್ತೇನೆ. ಇದು ನಂದು ಟೆಸ್ಟ್ ಪ್ರೆಸೆಂಟೇಷನ್, ನಾನು ಸ್ಲೈಡ್ ಶೋ ಅಂತ ಕೊಟ್ಟಿದ್ದೇನೆ. ಇಲ್ಲಿ ಸ್ಲೈಡ್ ಶೋ ಅಂತ ಕೊಟ್ಟ ನಂತರ ಈಗ ನಾವು OBS ಸ್ಟುಡಿಯೋಗೆ ಪುನಃ ಹೋಗಬೇಕಾಗಿಲ್ಲ. ನಾವು ಇಲ್ಲಿಂದಲೇ ಈಗ ಕಂಟ್ರೋಲ್, ಆಲ್ಟ್, ಲೆಫ್ಟ್ ಆರೋ ಪ್ರೆಸ್ ಮಾಡಿದ್ದೇನೆ ನಾನು. ಕಂಟ್ರೋಲ್, ಆಲ್ಟ್, ಲೆಫ್ಟ್ ಆರೋ, ಈಗ ಕಂಟ್ರೋಲ್, ಆಲ್ಟ್ ಕೀಯನ್ನು ನಾನು ಪ್ರೆಸ್ ಮಾಡಿ ಹಿಡ್ಕೊಳ್ಬೇಕು, ಆಮೇಲೆ ಲೆಫ್ಟ್ ಆರೋ ಕೀಯನ್ನು ಒಮ್ಮೆ ಪ್ರೆಸ್ ಮಾಡಿ ಬಿಡಬೇಕು. ಈ ರೀತಿ ಮಾಡಿದರೆ ನೀವು OBS ಸ್ಟುಡಿಯೋವನ್ನು ಗಮನಿಸಿದರೆ ಇಲ್ಲಿ ರೆಕಾರ್ಡಿಂಗ್ ಆಲ್ರೆಡಿ ಶುರುವಾಗಿದೆ, ರೆಕಾರ್ಡಿಂಗ್ ಆಗ್ತಾ ಉಂಟು. ಈ ರೀತಿಯಲ್ಲಿ ನಾವು OBS ಸ್ಟುಡಿಯೋವನ್ನು ರಿಮೋಟಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ನಾನು ಈ ಪ್ರೆಸೆಂಟೇಷನಲ್ಲಿ ಈಗ ಇನ್ನು ಮುಂದೆ ಹೋಗ್ತೇನೆ. ಈಗ ನಂದೆಲ್ಲ ಪ್ರೆಸೆಂಟೇಷನ್ ಆಯಿತು ಅಂತಾದರೆ ನಾನೀಗ ಕಂಟ್ರೋಲ್, ಆಲ್ಟ್, ರೈಟ್ ಆರೋ, ಯಾಕೆ ಈ ಕೀಗಳು ನಾನಲ್ಲಿ ಹಾಗೆ ಹೀಗೆ ಸೆಟ್ ಮಾಡಿದ್ದೇನೆ. ಈಗ ನಾನು ಕಂಟ್ರೋಲ್, ಆಲ್ಟ್, ರೈಟ್ ಆರೋ ಕೀಯನ್ನು ಪ್ರೆಸ್ ಮಾಡಿದರೆ ನಂದು ಪ್ರೆಸೆಂಟೇಷನ್ ರೆಕಾರ್ಡಿಂಗ್ ಸ್ಟಾಪ್ ಆಗಬೇಕು. ಇಲ್ಲಿ ಸ್ಟಾಪ್ ಆಗಬೇಕು, OBS ಸ್ಟುಡಿಯೋದಲ್ಲಿ ಸ್ಟಾಪ್ ಆಗಿರಬೇಕು. ಈಗ ನೋಡಿ, ಇಲ್ಲಿ ಇದು ರೆಕಾರ್ಡಿಂಗ್ ಸ್ಟಾಪ್ ಆಗಿದೆ. ಈಗ ನಾವು ರೆಕಾರ್ಡೆಡ್ ವಿಡಿಯೋವನ್ನು ಒಮ್ಮೆ ನೋಡುವ. ಶೋ ರೆಕಾರ್ಡಿಂಗ್ಸ್, ಇಲ್ಲಿ ಕೊನೆಯ ವಿಡಿಯೋ ಇದು. ಪ್ರೆಸ್ ಮಾಡಿದ್ದೇನೆ ನಾನು ಕಂಟ್ರೋಲ್, ಆಲ್ಟ್, ಲೆಫ್ಟ್ ಆರೋ. ಕಂಟ್ರೋಲ್, ಆಲ್ಟ್ ಕೀಯನ್ನು ನಾನು ಪ್ರೆಸ್ ಮಾಡಿ ಹಿಡ್ಕೊಳ್ಬೇಕು, ಆಮೇಲೆ ಶುರುವಾಗಿದೆ, ರೆಕಾರ್ಡಿಂಗ್ ಆಗ್ತಾ ಉಂಟು. ಈ ರೀತಿಯಲ್ಲಿ ನಾವು OBS ಸ್ಟುಡಿಯೋವನ್ನು ರಿಮೋಟಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ನಾನು ಈ ಪ್ರೆಸೆಂಟೇಷನಲ್ಲಿ ಇದನ್ನು ಮುಂದೆ ಹೋಗ್ತೇನೆ. ಈಗ ನಿಮ್ಮದೆಲ್ಲ ಪ್ರೆಸೆಂಟೇಷನ್ ಆಯಿತು ಅಂತಾದರೆ ನಾನೀಗ ಕಂಟ್ರೋಲ್, ಆಲ್ಟ್, ರೈಟ್ ಆರೋ, ಯಾಕೆ ಈ ಪ್ರೆಸೆಂಟೇಷನ್ ಸರಿಯಾಗಿ ರೆಕಾರ್ಡ್ ಆಗಿದೆ. ಈ ವಿಡಿಯೋವನ್ನು ನೀವು ನೋಡಿದ ನಂತರ ಹಾಟ್ ಕೀಯನ್ನು ನಿಮ್ಮ OBS ಸ್ಟುಡಿಯೋದಲ್ಲಿ ಸೆಟ್ ಮಾಡಿಕೊಳ್ಳಿ. ಇದು ಒಮ್ಮೆ ನಾವು ಹಾಟ್ ಕೀಯನ್ನು ಸೆಟ್ ಮಾಡಿದರೆ ಆಯಿತು, ಪದೇ ಪದೇ ಸೆಟ್ ಮಾಡುವ ಅಗತ್ಯ ಇಲ್ಲ. ಆದರೆ ನಾವು ಪ್ರತಿ ಸಲ ಇದನ್ನು ಬಳಸ್ಬೋದು. ಇದರಿಂದಾಗಿ ನಮಗೆ ನಮ್ಮ ವಿಡಿಯೋವನ್ನು ಬಹಳ ಸರಳವಾಗಿ ರೆಕಾರ್ಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದಗಳು.